ನಾನು ಕಾಂಗ್ರೆಸ್ ಪಕ್ಷದ 135 ಶಾಸಕರಲ್ಲಿ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಕೇಳುವುದಂದ್ರೆ, ನಿಮಗೆ ಈ ವಕಫ್ ಅಗದಿ ಈಸಿ ಆಗ್ಯದ, ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳದು ಭವಿಷ್ಯ ಏನನ್ನೋದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವೀರಶೈವ ಶಾಸಕರು ಮತ್ತು ಇನ್ನುಳಿದ ಧರ್ಮದ ಶಾಸಕರು, ಇವತ್ತು ನಮ್ಮ ಅಧಿಕಾರಕ್ಕಾಗಿ ವೋಟ್ ಬ್ಯಾಂಕಿಗಾಗಿ ನಾವು ಏನೋ ಮಾಡ್ತೇವೆ, ನಾಳೆ ನನ್ನ ಮೊಮ್ಮಗಗೆ ನಾನು ಏನು ಬಿಟ್ಟೋಕೇನೆ? ಇದ್ರ ಬಗ್ಗೆ ಯಾರಿಗೂ ಕಲ್ಪನೆ ಇಲ್ವಾ? ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ಲಿಕ್ಕೆ 135 ಶಾಸಕರಿಗೆ ಶಾಸಕಾಂಗ ಪಕ್ಷದಲ್ಲಿ ಏನೋ ಸ್ವತಂತ್ರ ಇಲ್ವಾ? ಇದೊಂದು ಸರ್ವಾಧಿಕಾರಿ ಸರ್ಕಾರನ, ಏನಾದರೂ ಮಾತಾಡಿದ್ರೆ SIT ಅಂತಾರೆ, ಏನಾದರೂ ಮಾತಾಡಿದ್ರೆ SIT ಅಂತಾರೆ. 2 ವರ್ಷದ ಮೇಲೆ ಯಾಕೆ ನೆನಪಾತ್ರಿ ಕೋವಿಡ್? 2 ವರ್ಷದ ಮೇಲೆ ಯಾಕೆ ನೆನಪಾಯ್ತು ಕೋವಿಡ್? ಅದು ಮಧ್ಯಂತರ ವರದಿ, ಅದು ಪೂರ್ಣ ಪ್ರಮಾಣದ ವರದಿ ಅಲ್ಲ, ಮಧ್ಯಂತರ ವರದಿ. ತರಾತುರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸುವಂಥ ಈ ರಾಜ್ಯದ ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವರು, ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಸನ್ಮಾನ ಶ್ರೀರಾಮುಲು ಅವರು ಪೂರ್ಣ ಪ್ರಮಾಣದ ವರದಿ ಬರಲಿ, ಸಂಪುಟದ ಸಭೆಯಲ್ಲಿ ಮಂಡಿಸ್ಲಿ. ಎಲ್ಲ ಸಚಿವರು ಹೇಳಿದ್ರಂತೆ ಯಡಿಯೂರಪ್ಪನ ಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕು, ಎಲ್ಲ ಸಚಿವರು. ಅಂದರೆ ಕೇವಲ ತಮ್ಮೊಬ್ಬರ ಮೇಲೆ ತಗೊಳ್ಳಾರ್ದನ ಉಳಿದ ಸಚಿವರ ಮೇಲೂ ಆ ಗೂಬೆಯನ್ನು ಕುಡಿಸುವಂಥ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಕತ್ತಾರ. ಸೇಡಿನ ರಾಜಕಾರಣ ಸರಿಯಲ್ಲ. ಅದು ಅರಿವೇ ಇಲ್ಲ, ಓಟ್ ಬೇಕಾಗೈತೆ ಅವ್ರಿಗೆ, ಓಟ್ ಬೇಕಾಗೈತೆ. ಅದರ ವಿರುದ್ಧ ಮಾತಾಡಿದ್ರೆ ಮುಂದೆ ನಮಗೆ ಟಿಕೆಟ್ ಸಿಗ್ತೈತೆ ಇಲ್ಲೋ ಅಂಥದ್ದು, ಈ ಭಯದೊಳಗೆ ಅವರು ಅದರ ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ಸಿನ ಹಲವು ಸೀನಿಯರ್ ಶಾಸಕರು ಬಸವರಾಜ ಬೊಮ್ಮಾಯಿ ಇದ್ದಾಗ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಬೊಮ್ಮಾಯಿ ಅವರ ಮನೆ ಮುಂದೆ ಧರಣಿ ಮಾಡಿದರು, ವಿಧಾನಸೌಧದ ಮುಂದೆ ಮಾಡಿದರು, ಸುವರ್ಣಸೌಧದ ಮುಂದೆ ಮಾಡಿದರು. ನಾನು ಒಂದು ಸಚಿವನಾಗಿ ಸರ್ಕಾರ ಮತ್ತು ಸಮಾಜದ ನಡುವೆ ಒಬ್ಬ ಕೊಂಡಿಯ ಥರ ಕೆಲಸ ಮಾಡಿದೆ.